ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಮರುಸಿಂಚನ ಸ್ಟೂಡೆಂಟ್ ಹ್ಯಾಂಡ್ ಬುಕ್ ಪೀರಿಯಡ್ ನಂಬರ್ 13 and 14 ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ, ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ನೋಡ್ತಾ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋಸನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಪೀರಿಯಡ್ ನಂಬರ್ 13ಗೆ ಬಂದಾಗ ರ್ಯಾಪರ್ ರೀಡಿಂಗ್, ಇಲ್ಲಿ ವರ್ಕ್ಶೀಟ್ ನಂಬರ್ 33, ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಅಡ್ವರ್ಟೈಸ್ಮೆಂಟ್ ಅಥವಾ ಒಂದು ಬ್ಯಾನರ್ಸನ್ನು ಓದಿ ಅವುಗಳಲ್ಲಿರ್ತಕ್ಕಂಥ ಇನ್ಫಾರ್ಮೇಷನನ್ನು ಅರ್ಥ ಮಾಡಿಕೊಂಡು ಉತ್ತರಗಳನ್ನು ಬರೆಯಬೇಕಾಗತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ರ್ಯಾಪರನ್ನು ನೋಡಿದಾಗ ಸಾಲ್ಟಿ ಚಿಪ್ಸ್ ಬಗ್ಗೆ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದೆ, ಎಕ್ಸ್ಪೈರಿ ಡೇಟ್ ಇದೆ, MRP ರೇಟ್ ಇದೆ, ಮತ್ತು ಇನ್ಗ್ರೀಡಿಯೆಂಟ್ಸನ್ನೆಲ್ಲ ನೀಡಲಾಗಿದೆ. ಇವುಗಳ ಮಾಹಿತಿಯನ್ನು ನೋಡಿ ಕೆಳಗೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಉತ್ತರಿಸಬೇಕು. ವಾಟ್ ಈಸ್ ದ ಮ್ಯಾನುಫ್ಯಾಕ್ಚರ್ ಡೇಟ್ ಆಫ್ ದಿ ಪ್ರಾಡಕ್ಟ್? 6/7/2024. ನೇಮ್ ಆಫ್ ದ ಪ್ರಾಡಕ್ಟ್ ಈಸ್ ಸಾಲ್ಟಿ ಚಿಪ್ಸ್. ನೇಮ್ ಆಫ್ ದ ಇನ್ಗ್ರೀಡಿಯೆಂಟ್ಸ್ ಪೊಟ್ಯಾಟೋಸ್, ವೆಜಿಟೇಬಲ್ ಆಯಿಲ್, ಕ್ಯಾನ್ಲೋಯಾ, ಮತ್ತು ಸೋಯಾಬೀನ್, ಕಾರ್ನ್ ಆ್ಯಂಡ್ ಸನ್ಫ್ಲವರ್ ಆಯಿಲ್. ಇಟ್ ಈಸ್ ಪ್ಯೂರ್ಲಿ ವೆಜಿಟೇರಿಯನ್, ಟ್ರೂ. ನಂತರ ಒಂದು ಹೇರ್ ಡೈನ ರ್ಯಾಪರನ್ನು ನೀಡಲಾಗಿದೆ, ಇಲ್ಲೂ ಸಹ ಆ ಹೇರ್ ಡೈಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಮಾಹಿತಿಯನ್ನು ನೀಡಲಾಗಿರುತ್ತೆ. ಅವುಗಳನ್ನು ನೋಡಿ, ಅವುಗಳನ್ನು ಆ ರ್ಯಾಪರನ್ನು ಅರ್ಥ ಮಾಡಿಕೊಂಡು ಓದಿ ನಂತರ ಕ್ವಶನ್ಸ್ಗೆ ಉತ್ತರ ಬರೀಬೇಕು. ವಾಟ್ ಈಸ್ ಎಕ್ಸ್ಪೈರಿ ಡೇಟ್ ಆಫ್ ದಿ ಪ್ರಾಡಕ್ಟ್? 9/3/2025. ದ ಕಲರ್ ಆಫ್ ದ ಡೈ ಈಸ್ ಗೋಲ್ಡನ್ ಬ್ರೌನ್. ಹೌ ಮೆನಿ ಟೈಮ್ಸ್ ಒನ್ ಶುಡ್ ಕೀಪ್ ದ ಪೇಸ್ಟ್ ಆನ್ ದ ಹೇರ್? 40-50 minutes. ವಾಟ್ ಡಸ್ NH3 ಸಜೆಸ್ಟ್ಸ್? ಅಮೋನಿಯಾ ಫ್ರೀ, ನೋ ಅಮೋನಿಯಾ. ಇನ್ನು ಪೀರಿಯಡ್ ನಂಬರ್ 14ಗೆ ಬಂದಾಗ ಅನಲೈಸಿಂಗ್ ಟೆಕ್ಸ್ಚುಯಲ್ ಆರ್ ನಾನ್ ಟೆಕ್ಸ್ಚುಯಲ್ ಮೆಟೀರಿಯಲ್ಸ್ ಪೋಸ್ಟರ್ಸ್ ಅಂತ ನೀಡಿದೆ. ಇಲ್ಲಿ ವರ್ಕ್ಶೀಟ್ ನಂಬರ್ 34ನ್ನು ನೋಡಿದಾಗ ಅಬ್ಸರ್ವ್ ದ ಪೋಸ್ಟರ್ಸ್ ಇನ್ ಕಾಲಮ್ ಬಿ ಆ್ಯಂಡ್ ಮ್ಯಾಚ್ ದೆಮ್ ವಿತ್ ದಿ ದೇರ್ ನೇಮ್ಸ್ ಇನ್ ಕಾಲಮ್ ಎ. ಇಲ್ಲಿ ಆಫರ್ ಆನ್ ಸೇಲ್, ಹೆಲ್ತ್ ಅವೇರ್ನೆಸ್, ಸಿನಿಮಾ ಪೋಸ್ಟರ್ ಮತ್ತು ಇನ್ಸ್ಪಿರೇಷನಲ್ ಅಂತ ಇದೆ. ಇಲ್ಲಿ ನೋಡಿದಾಗ ಮೊದಲನೇದು ಆಫರ್ ಆನ್ ಸೇಲ್ ಅಂದಾಗ ಆ ಲಾಸ್ಟ್ ಪಿಕ್ಚರ್ ಇದೆ, ಸೇಲ್ ಅಪ್ ಟು 70% ಡಿಸ್ಕೌಂಟ್ನದ್ದು. ನಂತರ ಹೆಲ್ತ್ ಅವೇರ್ನೆಸ್ ಅಂದಾಗ ಫಸ್ಟ್ ಪಿಕ್ಚರ್ ಆಗಿರುತ್ತೆ, ವಿಯರ್ ಎ ಮಾಸ್ಕ್. ನಂತರ ಸಿನಿಮಾ ಪೋಸ್ಟರ್ ಅಂದಾಗ ಮೂರನೇ ಪಿಕ್ಚರ್ ಡಿಸಾಸ್ಟರ್ ಮೂವಿ ಅಂತ ಇದೆ. ಇನ್ನು ನಾಲ್ಕನೇದು ಇನ್ಸ್ಪಿರೇಷನಲ್ ಅಂದಾಗ ಡ್ರೀಮ್ ಫೋಕಸ್ ವಿನ್ ಅಂತಕ್ಕಂಥ ಫೋರ್ತ್ ಪಿಕ್ಚರು ಅದಕ್ಕೆ ಮ್ಯಾಚ್ ಮಾಡಬೇಕಾಗುತ್ತೆ. ನಂತರ ವರ್ಕ್ಶೀಟ್ 35ಗೆ ಬಂದಾಗ ಅಬ್ಸರ್ವ್ ದ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋಸ್. ಇದೆ ನ್ಯೂ ಇಯರ್ನ ಒಂದು ಅಡ್ವರ್ಟೈಸ್ಮೆಂಟ್, ಒಂದು ಹೋಟೆಲ್ನ ಅಡ್ವರ್ಟೈಸ್ಮೆಂಟ್ ಪೋಸ್ಟರ್ ಆಗಿರುತ್ತೆ. ಇಲ್ಲಿ ಕ್ವಶನ್ಸನ್ನು ನೋಡಿದಾಗ ವಾಟ್ ಈಸ್ ದ ಪೋಸ್ಟರ್ ಅಬೌಟ್? ನ್ಯೂ ಇಯರ್ ಈವ್ 2015. ನಂತರ ವಾಟ್ ಆರ್ ದೇ ಕೌಂಟಿಂಗ್ ಡೌನ್ ಫಾರ್? ದೇ ಕೌಂಟಿಂಗ್ ಡೌನ್ ಫಾರ್ 1/1/2015. ವಾಟ್ ಈಸ್ ದ ಪ್ಯಾಕೇಜ್ ಇನ್ಕ್ಲೂಸಿವ್ ಆಫ್ ಪಾರ್ಟಿ ಆ್ಯಂಡ್ ಸ್ಟೇ ಚಾರ್ಜಸ್? ವಾಟ್ ಶುಡ್ ವಿ ಗೆಟ್ ರೆಡಿ ಫಾರ್ 2015 ಇಯರ್? ನಂತರ ಹೌ ಡೂ ಯು ವಾಂಟ್ ಟು ಸ್ಪೆಂಡ್ ಯುವರ್ ನ್ಯೂ ಇಯರ್ಸ್ ಈವ್? ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಇಂದೆ, ಸೆಲೆಬ್ರೇಟ್ ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ವಿದ್ಯಾರ್ಥಿಗಳೇ, ಇದು ಪೀರಿಯಡ್ ನಂಬರ್ 13 and 14ಗೆ ಸಂಬಂಧಿಸಿರ್ತಕ್ಕಂತಹ ಆಕ್ಟಿವಿಟೀಸ್ನ ಉತ್ತರಗಳಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಮುಂದಿನ 15 ಮತ್ತು 16 ಒಂದು ಪೀರಿಯಡ್ಸಲ್ಲಿರ್ತಕ್ಕಂತಹ ಆಕ್ಟಿವಿಟೀಸ್ ಕ್ವಶನ್ ಆನ್ಸರ್ನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.